ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರ್ಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಕಲಬುರ್ಗಿಯ ಸುಪ್ರಸಿದ್ಧ ಖ್ಯಾತ ಶಸ್ತ್ರಚಿಕಿತ್ಸೆ ತಜ್ಞ ದಿವಂಗತ ಎಂ ಎಸ್ ಪಾಟೀಲ್ ರವರ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನರ ಅನುಕೂಲಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಮಕ್ಕಳ ಖ್ಯಾತ ವೈದ್ಯರಾದ ಡಾಕ್ಟರ್ ರಾಣಿ ವಿ ಪಾಟೀಲ್ ಅವರು ಮಕ್ಕಳ ಕಿಡ್ನಿ ಸಮಸ್ಯೆ ಕುರಿತು ಚಿಕಿತ್ಸೆ ನೀಡಲಿದ್ದಾರೆ. ಮಕ್ಕಳಲ್ಲಿನ ಮೂತ್ರಪಿಂಡ ವೈಫಲ್ಯ, ಮೂತ್ರಪಿಂಡ ಕಲ್ಲುಗಳು, ಯೂರಿನ್ ಇನ್ಫೆಕ್ಷನ್ ಹಾಗೂ ಯಾವುದೇ 5 ವರ್ಷ ಮೇಲ್ಪಟ್ಟ ಮಕ್ಕಳು ಹಾಸಿಗೆ ಒದ್ದೆ ಮಾಡುತ್ತಿದ್ದಲ್ಲಿ ಆಸ್ಪತ್ರೆಯಲ್ಲಿನ ವಿಶೇಷ ಸೌಲಭ್ಯಗಳ ಮೂಲಕ ಉತ್ತಮ ಚಿಕಿತ್ಸೆ ನೀಡಲಾಗುವುದು. ಕಲಬುರ್ಗಿಯ ಸಿದ್ಧಗಂಗಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವಿಶೇಷ ಸೌಲಭ್ಯಗಳಾದ ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಸ್ತ್ರೀರೋಗ ತಜ್ಞರು ಮತ್ತು ಮಕ್ಕಳ ತಜ್ಞರು, ಲ್ಯಾಬೊರೇಟರಿ, ಸುಸಜ್ಜಿತ ಓಟಿ ಕಾಂಪ್ಲೆಕ್ಸ್, ಫಾರ್ಮಸಿ ಹಾಗೂ ಕ್ಯಾಂಟೀನ್, ಈ ಎಲ್ಲಾ ಬಗೆಯ ಚಿಕಿತ್ಸೆಗಳು ಹಾಗೂ ಸೌಲಭ್ಯಗಳನ್ನು ಒಂದೇ ಸೂರಿನಡಿ ಪಡೆಯಬಹುದು. ನಾಗರಿಕರೇ, ನಿಮಗೊಂದು ಸುವರ್ಣ ಅವಕಾಶ. ಮಕ್ಕಳ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ December 1-31 ಉಚಿತ ಒಪಿಡಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿದ್ಧಗಂಗಾ ಆಸ್ಪತ್ರೆ, ವಸಂತನಗರ, ರಾಜರಾಜೇಶ್ವರಿ ಹೋಟೆಲ್ ಹತ್ತಿರ, ಕಲಬುರ್ಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಹೊಸ ವರ್ಷದ ಸಂಭ್ರಮಾಚರಣೆ ಪ್ರಯುಕ್ತ ಜಿಲ್ಲೆಯ ಸರ್ಕಾರಿ ಶಾಲಾ ಮಕ್ಕಳಿಗೆ 4 ದಿನಗಳ ಕಾಲ ಕರ್ನಾಟಕ ದರ್ಶನ ಶೈಕ್ಷಣಿಕ ಪ್ರವಾಸಕ್ಕೆ ಚಾಲನೆ ನೀಡಿದ ಜಿಲ್ಲಾ ಪಂಚಾಯತ ಅಧ್ಯಕ್ಷೆ ಸುವರ್ಣ ಮಾಲಾಜಿ. ಕಲಬುರ್ಗಿ ನಗರದ ಪಿಡಿಎ ಕಾಲೇಜ್ ಗೇಟ್ ಬಳಿ ನಿಂತಿದ್ದ ಫಿಟ್ಲೈನ್ ಬೋಗಿಗೆ ತಗುಲಿದ ಬೆಂಕಿ. ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ. ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟಿದ್ದ ಖಾಸಗಿ ಬಸ್ ಅಪಘಾತ. ಬಸ್ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಮರಕ್ಕೆ ಡಿಕ್ಕಿ ಹೊಡೆದ ಬಸ್. ಅಪಾಯದಿಂದ ಪಾರಾದ ಮಕ್ಕಳು. ಈಗ ವಾರ್ತೆಗಳ ವಿವರ. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದ ಜಿಲ್ಲೆಯ ಸರ್ಕಾರಿ ಶಾಲಾ ಮಕ್ಕಳಿಗೆ ಬುಧವಾರದಿಂದ 4 ದಿನಗಳ ಕಾಲ ಕರ್ನಾಟಕ ದರ್ಶನ ಶೈಕ್ಷಣಿಕ ಪ್ರವಾಸ ಏರ್ಪಡಿಸಿದ್ದು ಮಕ್ಕಳ ಸಂತೋಷ ಇಮ್ಮಡಿಕೊಂಡಿದೆ. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವು, ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರ್ಗಿ ಇವರ ಸಹಯೋಗದೊಂದಿಗೆ ಬುಧವಾರದಿಂದ December 4 4 ದಿನಗಳ ಕಾಲ ಕಲಬುರ್ಗಿ ದಕ್ಷಿಣ ಮತ್ತು ಉತ್ತರ ಕ್ಷೇತ್ರ ತಾಲೂಕಿನಲ್ಲಿ 8ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ 200 ಮಕ್ಕಳ ಕರ್ನಾಟಕ ದರ್ಶನ ಶೈಕ್ಷಣಿಕ ಪ್ರವಾಸಕ್ಕೆ ಬುಧವಾರ ಬೆಳಿಗ್ಗೆ ಇಲ್ಲಿನ ಐವನ್ ಶಾಹಿ ಅತಿಥಿ ಗೃಹದಲ್ಲಿ ಪ್ರವಾಸಕ್ಕೆ ಹೊರಡಲು ಸಜ್ಜಾಗಿದ್ದ ಬಸ್ಗಳಿಗೆ ಜಿಲ್ಲಾ ಪಂಚಾಯತ ಅಧ್ಯಕ್ಷೆ ಸುವರ್ಣ ಹನುಮಂತರಾವ್ ಮಾಲಾಜಿಯವರು ಚಾಲನೆ ನೀಡಿದ್ರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಟೀ ಶರ್ಟ್, ಕ್ಯಾಪ್, ಬ್ಯಾಗ್, ನೋಟ್ಬುಕ್, ಪೆನ್ ಹಾಗೂ
ಕರ್ನಾಟಕ ಮ್ಯಾಪ್ ಒಳಗೊಂಡ ಕಿಟ್ ವಿತರಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಮಾಲಾಜಿಯವರು, ದೇಶ ಸುತ್ತು ಅಥವಾ ಕೋಶ ನೋಡು ಎಂಬ ನಾಣ್ಣುಡಿಯಂತೆ ಶೈಕ್ಷಣಿಕ ಜ್ಞಾನಾರ್ಜನೆಗೆ ಪ್ರವಾಸ ಉಪಯುಕ್ತವಾಗಲಿದೆ. ಮಕ್ಕಳು ಐತಿಹಾಸಿಕ ಮತ್ತು ಪ್ರವಾಸಿ ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಮಹತ್ವ ಮತ್ತು ಇತಿಹಾಸದ ಹಿನ್ನೆಲೆ ಅರಿತುಕೊಳ್ಬೇಕು. ಮಕ್ಕಳೊಂದಿಗೆ ತೆರಳುವ ಶಿಕ್ಷಕರು ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು ಹಾಗೂ ಸುರಕ್ಷತೆಯಿಂದ ವಾಹನ ಚಾಲನೆಯನ್ನ ಮಾಡುವಂತೆ ಬಸ್ ಚಾಲಕರಿಗೆ ತಿಳಿಸಿ ಪ್ರವಾಸಕ್ಕೆ ಶುಭ ಕೋರಿದರು. 4 ದಿನಗಳ ಪ್ರವಾಸದ ಆರಂಭ ದಿನ ಬುಧವಾರ ವಿಜಯಪುರದಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಹಾಗೂ ಐತಿಹಾಸಿಕ ಸ್ಥಳಗಳನ್ನು ವೀಕ್ಷಿಸಿ ಅಲ್ಲಿಯೇ ವಾಸ್ತವ್ಯ ಮಾಡಲಿದ್ದಾರೆ. ಗುರುವಾರ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಶಿವಯೋಗಿ ಮದಿರಾವ್ ಸ್ಥಳ ವೀಕ್ಷಿಸುವ ಪ್ರವಾಸಿ ತಂಡ ತುಂಗಭದ್ರಾ ಡ್ಯಾಂ ಸೈಟ್ ಪ್ರದೇಶದ ತುಂಗೆಯ ದಡದಲ್ಲಿ ವಾಸ್ತವ್ಯ ಮಾಡಲಿದೆ. ಶುಕ್ರವಾರ ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ಹಂಪಿ, ವಿರೂಪಾಕ್ಷ ದೇವಸ್ಥಾನ, ವಿಜಯ ವಿಠಲ ದೇವಸ್ಥಾನ ವೀಕ್ಷಿಸಿ ರಾತ್ರಿ ವಾಸ್ತವ್ಯಕ್ಕೆ ಬಸವಣ್ಣನ ಐಕ್ಯ ಸ್ಥಳ ಕೂಡಲ ಸಂಗಮನತ್ತ ಪ್ರಯಾಣ ಬೆಳೆಸಲಿದೆ. ಕೊನೆ ದಿನ ಶನಿವಾರ ಕೂಡಲ ಸಂಗಮ ವೀಕ್ಷಿಸಿ ಮರಳಿ ಕೇಂದ್ರ ಸ್ಥಾನಕ್ಕೆ ಮರಳಲಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ದಾಮೋದರ್ ರೆಡ್ಡಿ ಪಾಟೀಲ್, ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕ ರಫೀಕ್ ಲಾಡ್ಜಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಶಾಂತಗೌಡ ಪಾಟೀಲ್, ಕೆಎಸ್ಟಿಡಿಸಿ ಪ್ರವಾಸ ಸಂಯೋಜಕ ಯಶವಂತ್ ಶಿವಕೇರಿ, ಕಲಬುರಗಿ ದಕ್ಷಿಣ ವಲಯ ಕ್ಷೇತ್ರದ ಶಿಕ್ಷಣಾಧಿಕಾರಿ ಈರಣ್ಣ ಬೊಮ್ಮನಳ್ಳಿ, ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಶರಣಪ್ಪ ಬನ್ನಿಕಟ್ಟಿ ಸೇರಿದಂತೆ ಇನ್ನಿತರ ಅಧಿಕಾರಿಗಳು, ಶಿಕ್ಷಕರು, ಮಕ್ಕಳು ಇದ್ದರು. ಕಲಬುರಗಿಯ ರೈಲ್ವೆ ನಿಲ್ದಾಣ ಬಳಿ ಪಿಡಿಎ ಕಾಲೇಜು ಗೇಟ್ ಬಳಿ ನಿಂತಿದ್ದ ಫಿಟ್ಲೈನ್ ಬೋಗಿಗೆ ಬೆಂಕಿ ಹೊತ್ತಿ ಉರಿದ ಘಟನೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ನಡೆದಿದೆ. ಸಿಬ್ಬಂದಿ ಮಲಗುತ್ತಿರುವ ವಿಶೇಷ ಫಿಟ್ಲೈನ್ ಬೋಗಿಯಲ್ಲಿ ಈ ಅವಘಡ ಸಂಭವಿಸಿದ ಬೆನ್ನಲ್ಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಬೆಂಕಿ ನಂದಿಸಿದೆ. ಕಲಬುರಗಿ ನಗರದ ಪಿಡಿಎ ಕಾಲೇಜು ಗೇಟ್ ಬಳಿ ನಿಂತಿದ್ದ ಫಿಟ್ಲೈನ್ ಬೋಗಿಗೆ ಆಕಸ್ಮಿಕ ಬೆಂಕಿ ತಗುಲಿ ಹೊತ್ತು ಉರಿದ ಘಟನೆ ಜರುಗಿದೆ. ಬೋಗಿಯಲ್ಲಿ 6 ಜನ ಸಿಬ್ಬಂದಿ ಇದ್ರು. ಬೆಂಕಿ ಹತ್ತಿದ ತಕ್ಷಣವೇ ಬೋಗಿ ಬಿಟ್ಟು ಹೊರಗೆ ಓಡಿ ಬಂದು ಸಿಬ್ಬಂದಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅಗ್ನಿ ಅವಘಡ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಸುದ್ದಿ ತಿಳಿದ ಕೂಡಲೇ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಘಟನಾ ಸ್ಥಳಕ್ಕೆ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದಾರೆ. ಶಾಲಾ ಮಕ್ಕಳು ಪ್ರವಾಸಕ್ಕೆಂದು ಹೊರಟಿದ್ದ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಗುದ್ದಿದ ಘಟನೆ ಕಲಬುರಗಿಯ ಜೋರ್ಗಿ ಕಾಲೋನಿ ಹತ್ತಿರ ಸಂಭವಿಸಿದೆ.
ಖಾಸಗಿ ಬಸ್ನಲ್ಲಿ ಶಾಲಾ ಮಕ್ಕಳು ಪ್ರವಾಸಕ್ಕೆ ತೆರಳಿದ್ದ ವೇಳೆ ರಸ್ತೆ ಮಧ್ಯೆ ಹೋಗ್ತಿದ್ದ ಬಸ್ ಚಾಲಕ ನಿಯಂತ್ರಣ ತಪ್ಪಿ ಮರಕ್ಕೆ ಗುದ್ದಿದ್ದಾನೆ. ಬಸ್ನಲ್ಲಿದ್ದ ಮಕ್ಕಳಲ್ಲಿ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನೆ ಕುರಿತು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾವೂರು? ಸ್ವಾಮಿ ಅಯ್ಯಪ್ಪ ಚನ್ನಗಿರಿನಗರ. ಯಾರಿಗೂ ಏನೂ ಆಗಿಲ್ಲಲ್ಲ? ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಕೃಷಿ ಇಲಾಖೆಯಲ್ಲಿ ರೈತರ ಅನುವುಗಾರರಾಗಿ ಸೇವೆ ಸಲ್ಲಿಸುತ್ತಿರುವವರಿಗೆ ವಾರ್ಷಿಕ ವೇತನ ನೀಡುವಂತೆ ಒತ್ತಾಯಿಸಿ ಜನವರಿ 7ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಲಿರುವ ಶ್ರಮಜೀವಿಗಳ ಬೇಡಿಕೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಕಲಬುರಗಿಯ ಸುಪ್ರಸಿದ್ಧ ಖ್ಯಾತ ಶಸ್ತ್ರಚಿಕಿತ್ಸೆ ತಜ್ಞ ದಿವಂಗತ ಎಂಎಸ್ ಪಾಟೀಲ್ ರವರ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನರ ಅನುಕೂಲಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಮಕ್ಕಳ ಖ್ಯಾತ ವೈದ್ಯರಾದ ಡಾಕ್ಟರ್ ರಾಣಿ ವಿ ಪಾಟೀಲ್ ಅವರು ಮಕ್ಕಳ ಕಿಡ್ನಿ ಸಮಸ್ಯೆ ಕುರಿತು ಚಿಕಿತ್ಸೆ ನೀಡಲಿದ್ದಾರೆ. ಮಕ್ಕಳಲ್ಲಿನ ಮೂತ್ರಪಿಂಡ ವೈಫಲ್ಯ, ಮೂತ್ರಪಿಂಡ ಕಲ್ಲುಗಳು, ಯೂರಿನ್ ಇನ್ಫೆಕ್ಷನ್ ಹಾಗೂ ಯಾವುದೇ 5 ವರ್ಷ ಮೇಲ್ಪಟ್ಟ ಮಕ್ಕಳು ಹಾಸಿಗೆ ಒದ್ದೆ ಮಾಡುತ್ತಿದ್ದಲ್ಲಿ ಆಸ್ಪತ್ರೆಯಲ್ಲಿನ ವಿಶೇಷ ಸೌಲಭ್ಯಗಳ ಮೂಲಕ ಉತ್ತಮ ಚಿಕಿತ್ಸೆ ನೀಡಲಾಗುವುದು. ಕಲಬುರಗಿಯ ಸಿದ್ಧಗಂಗಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವಿಶೇಷ ಸೌಲಭ್ಯಗಳಾದ ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಸ್ತ್ರೀರೋಗ ತಜ್ಞರು ಮತ್ತು ಮಕ್ಕಳ ತಜ್ಞರು, ಲ್ಯಾಬೊರೇಟರಿ, ಸುಸಜ್ಜಿತ ಓಟಿ ಕಾಂಪ್ಲೆಕ್ಸ್,
ಫಾರ್ಮಸಿ ಹಾಗೂ ಕ್ಯಾಂಟೀನ್ ಈ ಎಲ್ಲಾ ಬಗೆಯ ಚಿಕಿತ್ಸೆಗಳು ಹಾಗೂ ಸೌಲಭ್ಯಗಳನ್ನ ಒಂದೇ ಸೂರಿನಡಿ ಪಡೆಯಬಹುದು. ನಾಗರಿಕರೇ, ನಿಮಗೊಂದು ಸುವರ್ಣ ಅವಕಾಶ. ಮಕ್ಕಳ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ ಡಿಸೆಂಬರ್ 1-31 ಉಚಿತ ಒಪಿಡಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿದ್ಧಗಂಗಾ ಆಸ್ಪತ್ರೆ, ವಸಂತ ನಗರ, ರಾಜರಾಜೇಶ್ವರಿ ಹೋಟೆಲ್ ಹತ್ತಿರ, ಕಲಬುರಗಿ. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯಲ್ಲಿ ರೈತ ಅನುವುಕಾರರಾಗಿ ಸೇವೆ ಸಲ್ಲಿಸುತ್ತಿರುವ ರಾಜ್ಯದ 6,500 ಜನರಿಗೆ ವಾರ್ಷಿಕ ವೇತನ ನೀಡುವಂತೆ ಒತ್ತಾಯಿಸಿ ಜನವರಿ 7 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಶ್ರಮಜೀವಿಗಳ ಅಧ್ಯಕ್ಷ ಚಂದ್ರಶೇಖರ್ ಎಸ್ ಹಿರೇಮಠ ಅವರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೃಷಿ ಇಲಾಖೆಯಲ್ಲಿ ರೈತ ಅನುವುಗಾರರಾಗಿ ಸೇವೆ ಸಲ್ಲಿಸುತ್ತಿರುವವರಿಗೆ ಯಾವುದೇ ರೀತಿಯ ಭತ್ತೆ ಸೌಲಭ್ಯವಿಲ್ಲ. ಪ್ರತಿ ರೈತರ ಜಮೀನುಗಳಿಗೆ ತೆರಳಿ ಮಾಹಿತಿ ನೀಡಿ GPS ಮುಖಾಂತರ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಮಾಹಿತಿ ನೀಡುತ್ತಿದ್ರು. ಕೃಷಿ ಇಲಾಖೆಯಲ್ಲಿ ಗ್ರಾಮ ಸೇವಕರ ಹುದ್ದೆ ಮೂಲಕ ಕೆಲಸ ಮಾಡುತ್ತಿದ್ದವರನ್ನ ಇತ್ತೀಚೆಗೆ ಸರ್ಕಾರ ಆ ಹುದ್ದೆಗಳು ರದ್ದುಪಡಿಸಿ ಶೋಷಣೆ ಮಾಡುತ್ತಿದ್ದಾರೆ. ಈ ಕುರಿತು ಕೃಷಿ ಸಚಿವರಾದ ಲಕ್ಷ್ಮಣ್ ಸವದಿ ಅವರಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಸರ್ಕಾರದ ಮೇಲೆ ಒತ್ತಡ ಹೇರಲು ಜನವರಿ 7 ಬೆಳಿಗ್ಗೆ 10 ಬೆಂಗಳೂರು ನಗರದ ಮುಖ್ಯ ರೈಲ್ವೆ ನಿಲ್ದಾಣದಿಂದ ಮೆರವಣಿಗೆ ಮೂಲಕ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಚಂದ್ರಶೇಖರ್ ಎಸ್ ಹಿರೇಮಠ ತಿಳಿಸಿದ್ದಾರೆ. ಆ ಭಗವಂತನ ಆಶೀರ್ವಾದ ಸದಾ ತಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಪತ್ರಿಕಾಗೋಷ್ಠಿ ಕರೆದ ವಿಷಯ, ಕಳೆದ ಸತಿ December 23 3ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ರೈತ ಅನುದಾನದ ಸಂಬಂಧಪಟ್ಟಂಥ ವಿವಿಧ ಬೇಡಿಕೆಗಳ ಸಲುವಾಗಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಾವು ಇಟ್ಕೊಂಡಿದ್ವಿ. ಸೊ ಆಮೇಲೆ ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಬೆಂಗಳೂರು ನಗರದಲ್ಲಿ ವಾತಾವರಣ ಬಿಸಿ ಇರೋದರಿಂದ 144 ಇರೋದರಿಂದ ಬೇರೆ ಬೇರೆ ವಿಷಯಗಳಿಂದ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ವತಃ ನನಗೆ ಕರೆಸಿ ಚರ್ಚೆ ಮಾಡಿ, ಸೊ ಈ ಥರ ವಾತಾವರಣ ಇದೆ, ನಿಮ್ಮ ಹೋರಾಟಕ್ಕೆ ಪರವಾನಗಿ ಕೊಡೋದಕ್ಕೆ ನಮ್ಮ ಅಡೆತಡೆ ಆಗ್ತದೆ, ನೀವು ಹೋರಾಟ ಮುಂದೂಡಿದ್ರೆ ಒಳ್ಳೆಯದು ಅಂತ ಹೇಳಿದರು. ನನಗೂ ಕೂಡ ಅದು ಅರ್ಥ ಆಯಿತು, ಯಾಕಂತೇಳಿದರೆ ನಮ್ಮ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಬೇಕಾಗಿತ್ತು. ಸೊ ಇಂಥ ವಾತಾವರಣದಲ್ಲಿ ಸರ್ಕಾರ ಸ್ಪಂದಿಸೋಂಗಿಲ್ಲ, ವ್ಯರ್ಥವಾಗಿ ನಮ್ಮವ್ರಿಗೆಲ್ಲ ತೊಂದರೆ ಕೊಟ್ಟು ಹೋರಾಟ ಮಾಡೋದು ಬೇಡ ಅಂತೇಳಿ ನಾನು ಕೂಡ ಅವ್ರಿಗೆ ಹೇಳಿ ರೈತಿಗಲ್ಲಿ ಮುಂದೂಡ್ತೀವಿ ಅಂತೇಳಿ ನಾನು ಅರ್ಜಿ ಕೊಟ್ಟಿದ್ದೆ. ಸೊ ಈಗ ಅದೇ ಹೋರಾಟ January 7 ಮಂಗಳವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಟ್ಟಿದ್ವಿ. ಈ ಸಂಬಂಧ ನಾನು ಕಳೆದ 3-4 ದಿವಸದಿಂದ ನಿರಂತರವಾಗಿ ನಮ್ಮ ಕೃಷಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು ಮತ್ತು ಡೈರೆಕ್ಟರು, ಸಪೋರ್ಟಿಂಗ್ ಸ್ಟಾಫು ಎಲ್ರಿಗೂ ಭೇಟಿಯಾಗಿ ಅವರೆಲ್ಲರ ಮನವೊಲಿಸಿ ತಿಳಿಸಿಡಿದೆ. ಇವತ್ತು ಕಳೆದ ಒಂದು ರಾಜ್ಯ ಎಡಿಷನ್ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಅದಕ್ಕೆ ಡೈರೆಕ್ಟರ್ ಏನೋ ರಿಪ್ಲೈ ಕೊಟ್ಟಿದ್ರು ನಮ್ಮ ಹತ್ರ ಅನಿವಾರ್ಯ ಇಲ್ಲ ಅಂತೇಳಿ, ಅದು ನಾನೇ ಓದಿದ್ದೆ, ಬಹುಶಃ ವಿಜಯವಾಣಿ ಬಂದಿದ್ದೆ. ಸೊ ನಾನು ಹೇಳಿದೆ ಈ ಥರ ನೀವು ತಪ್ಪು ಮಾಹಿತಿ ಹಾಕ್ಕೊಡ್ತೀನಿ. ಸೊ ಇವತ್ತು ಏನಾಗಿದೆ, ಜನ ಇವರೇ ಒಂದೊಂದು ಸ್ಕೀಮ್ನಲ್ಲಿ ಇವ್ರಿಗೆ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಕೆಲವು ಕಡೆ ತಾಂತ್ರಿಕ ಉತ್ತೇಜಕರು ಅಂತ ಹೇಳ್ತಾರೆ, ಕೆಲವು ಕಡೆ ರೈತ ಅನುಗಾರ ಅಂತಾರೆ, ಕೆಲವು ಕಡೆ ರೈತ ಸಹಾಯಕರು ಅಂತಾರೆ. ಸೊ ಕೆಲಸ ಮಾಡೋರು ಇವರೇ ನಿರಂತರವಾಗಿ 12 ಇವರೇ ಕೆಲಸ ಮಾಡಿ ಇವರಿಗೆ ವೇತನ ಒಂದು ನಿರ್ದಿಷ್ಟ ಹುದ್ದೆ ತಪ್ಪಿಸೋ ಸಲುವಾಗಿ ಈ ಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹೇಳಿದಾಗ ಅವರು ಸ್ಕೀಮ್ ವರ್ಕರ್ಸ್ಗೆ ಈ ಥರ ನಾವು ಗೌರವಧನ ಕೊಡೋಕ್ಕೆ ಬರೋಂಗಿಲ್ಲ ಹಂಗೆ ಅಂತೇಳಿ ಚರ್ಚೆ ಆದಾಗ ನಾನು ಅವರಿಗೆ ವಿವರವಾಗಿ ಹೇಳಿದ್ದೀನಿ. ಇವತ್ತು ಬಿಸಿ ಊಟ ಕಾರ್ಯಕರ್ತರಾಗಲಿ, ಅಂಗನವಾಡಿ ಕಾರ್ಯಕರ್ತರಾಗಲಿ, ಅವೆಲ್ಲ ಒಂದು ಯೋಜನೆಗಳು. ಅಂಗನವಾಡಿ ಅದು ವರ್ಲ್ಡ್ ಬ್ಯಾಂಕ್ದು ಯೋಜನೆ, ಅವರಿಗೆ ಗೌರವಧನ ಕೊಡ್ತಾರೆ. ಬಿಸಿ ಊಟ ಅದು ಕೂಡ ಸರ್ಕಾರದ ಒಂದು ಯೋಜನೆ, ಅದು ನಿರಂತರವಾಗಿ ಇರ್ತದಂತಿಲ್ಲ, ಆ ಸ್ಕೀಮ್ ಇರುವವರೆಗೂ ಇವರಿಗೆ ಗೌರವಧನ ಕೊಡಬೇಕು ಅಂತೇಳಿ ಇಟ್ಕೊಂಡಿದ್ದಾರೆ. ಸೊ ಇವರು ಕೃಷಿ ಇಲಾಖೆಯಲ್ಲಿ ಬೇಕೇ ಬೇಕು ಅಂತೇಳಿ ಮನವೊಲಿಸಿದಾಗ ಇವಾಗ ಸರಿ ಪ್ರಧಾನಮಂತ್ರಿಗಳೇನೋ ಒಂದು ಕೃಷಿಗೆ ಸಂಬಂಧಪಟ್ಟಂಥ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿಂದ ನಾವೆಲ್ಲ ಬಿಡುವಿದ್ದೀವಿ, ಬಿಸಿ ಇದ್ದೀವಿ, ಇದ್ರ ಬಗ್ಗೆ ನಾವು ಪರಿಶೀಲಿಸ್ತೀವಿ, ಸೂಕ್ತ ಇದು ಮಾಡ್ತಿರ್ತೇವೆ. ಆದರೂ ಕೂಡ ನಾವು ಹೋರಾಟ ಮಾಡಲೇಬೇಕಾಗುತ್ತೆ, ಯಾಕಂತ ಹೇಳಿದ್ರೆ ಕಳೆದ ಸರ್ತಿ ನಮಗೆ 1 ನಾವು ಪ್ರಪೋಸಲ್ ಕಳಿಸ್ತೀವಿ ಅಪ್ರೂವ್ ತೋತೀವಿ ಅಂತೇಳಿ ನಮಗೆ ಮಾತುಗಳು ಹೇಳಿದ್ರು, ಆದರೆ ಯಾವುದೂ ಕಾರ್ಯಕರ್ತರು ಬಂದಿರಲಿಲ್ಲ. ಅದಕ್ಕೆ ನಾವು 7 ಹೋರಾಟ ಇಟ್ಕೊಂಡಿದ್ವಿ.
ಕೃಷಿ ಸಚಿವರಾದಂಥ ಲಕ್ಷ್ಮಣ್ ಸವದಿ ಅವರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅವರಿಗೀಗ ಅಡಿಷ್ನಲ್ ಚಾರ್ಜ್ ಇದೆ, ತಮ್ಮೆಲ್ಲರೂ ಗೊತ್ತಿರುವಂತೆ ಕೆ ಎಸ್ ಆರ್ ಟಿ ಸಿ ಮಿನಿಸ್ಟರ್ ಅವರಿಂದ ಇದು ಅಡಿಷ್ನಲ್ ಚಾರ್ಜ್ ಕೊಟ್ಟಿದ್ದಾರೆ. ಆದರೂ ಕೂಡ ಪ್ರೆಸೆಂಟ್ ತಯಾರಿ ಆಗುವಾಗ ಇವರಿಗೆ ಈ ಮೊದಲು ಯಡಿಯೂರಪ್ಪರೇ ಮುಖ್ಯಮಂತ್ರಿ ಆಗಿದ್ದಾಗ ಭೂಚೇತನ ಎನ್ನುವ ಒಂದು ಯೋಜನೆ ಅಡಿಯಲ್ಲಿ ಇವರಿಗೆ ನೇಮಕ ಮಾಡಿಕೊಂಡು ಆಗ 2007-08 ಇವರಿಗೆ 4,000 ಗೌರವ ಕೊಟ್ಟಿದ್ದರು. ಸೊ ಈಗೂ ಅಂಥದ್ದೊಂದು ಯಾವುದೋ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿ ಇವರಿಗೆ ಮಾಸಿಕವಾಗಿ ನೀವೊಂದು 10,000, ಯಾಕಂದರೆ ಈಗಿನ ದಿನದಲ್ಲಿ ಇದು ಫುಲ್ ಟೈಮ್. ಕಲಬುರಗಿ ನಗರದ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಡಿಸೆಂಬರ್ 3 ಸಾವಿತ್ರಿಬಾಯಿ ಫುಲೆಯವರ 189 ಜಯಂತ್ಯುತ್ಸವ ಆಚರಣೆ ಮಾಡಲಾಗ್ತಿದೆ ಎಂದು ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಬಸವರಾಜ್ ಗೌನೂರಿ ಅವರು ಮಾಹಿತಿ ನೀಡಿದ್ದಾರೆ. ನಾಳೆ ನಮ್ಮ ಸಂಸ್ಥೆಯಲ್ಲಿ ಮಾತೆ ಸಾವಿತ್ರಿಬಾಯಿ ಫುಲೆಯವರ 189 ಜಯಂತ್ಯುತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮೆಲ್ಲ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ನಾವು ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಲು ನಿಶ್ಚಯಿಸಿದ್ದೇವೆ ಮತ್ತು ಇವರ ವಿಚಾರಧಾರೆಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಅವರಿಗೆ ಒದಗಿಸ್ಬೇಕಂತ ನಮ್ಮ ವಿಚಾರದಿಂದ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಮಾಜದಲ್ಲಿ ಮಹಿಳೆಯರ ಸಮಾನತೆಗಾಗಿ ಶಿಕ್ಷಣಕ್ಕಾಗಿ ಹೋರಾಡಿದ ಮಹಾನ್ ಮಹಿಳೆ, ದೇಶದ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆಯವರ 189 ಜಯಂತಿಯನ್ನು ನಗರದ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಆರ್ ಸುಲೇಖಾ ಮಾಲಿಪಾಟೀಲ್ ಅವರು ಸಮಾಜದ ಅನೇಕ ಅನಿಷ್ಟ ಪದ್ಧತಿಯ ವಿರುದ್ಧ ಹೋರಾಟ ನಡೆಸಿದ ದಿಟ್ಟ ಮಹಿಳೆಯಾಗಿದ್ದ ಸಾವಿತ್ರಿಬಾಯಿ ಫುಲೆಯವರ ಜೀವನ ಸಾಧನೆ ಕುರಿತು ಮಾತನಾಡಿದರು. ನಾರಿಯರಿಗೆ ಪೂಜಿಸುತ್ತಾರೋ, ಗೌರವ ಕೊಡುತ್ತಾರೋ, ಅಲ್ಲಿ ದೇವತೆ ಬಂದು ನೆಲೆಸುತ್ತಾರೆ ಎಂದು ಮನವರಿತು ಹೇಳಲಾಯಿತು. ಇದರಿಂದ ಅನೇಕ ಸ್ತ್ರೀಯರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಸಾಧ್ಯವಾಯಿತು. ಮೈಸೂರು ಒಡೆಯರ ಕಾಲದಲ್ಲಿದ್ದಂಥ 12 ಕವಯಿತ್ರಿ ಸಂಚಿ ಹೊನ್ನಮ್ಮ ಹೆಣ್ಣು ಮಕ್ಕಳನ್ನು ಕುರಿತು, ಪೆಣ್ಣು ಪೆಣ್ಣೆಂದೇಕೆ ಬೀಳುಗಳಿವರು, ಕಣ್ಣು ಕಾಣದ ಗಾವಿಲರು, ಪೆಣ್ಣಲ್ಲವೇ ಪೆತ್ತವಳು, ಪೆಣ್ಣಲ್ಲವೇ ಪೊರೆದವಳು ಎಂದು ಹೇಳಿದ್ದಾಳೆ. ಮಹಿಳೆಯ ಯೋಚನಾಶಕ್ತಿ, ಚಿಂತನಾಶಕ್ತಿ, ನೈತಿಕ ಹೊಣೆಗಾರಿಕೆ, ಕೌಟುಂಬಿಕ ನಿರ್ವಹಣೆ, ಆರ್ಥಿಕ ವಿಚಾರ, ಶಿಕ್ಷಣ, ರಾಜಕೀಯದಲ್ಲಿ ಭಾಗವಹಿಸುವಿಕೆ, ಈ ವಿಚಾರಗಳಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉದಯಿಸುತ್ತಿರುವ ಸ್ತ್ರೀ ಸಮಾನತೆಗಾಗಿ ಹೋರಾಟ ಮಾಡುತ್ತಿರುವುದು ಆಶ್ಚರ್ಯಕರ ಸಂಗತಿಯಾಗಿದೆ. ಜನಪರವಲ್ಲದ ಮಡಿವಂತ ಯುಗದ ವಿರುದ್ಧ ಹೋರಾಡಿದ ಆಧುನಿಕ ಯುಗದ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಪ್ರಮುಖರು. ಇವರು ಶೂದ್ರರಿಗೆ ಶಿಕ್ಷಣ ಕೊಡಿಸುವಲ್ಲಿ ಹಗಲಿರುಳು ದುಡಿದ ದುರಂಧರರು. ಈ ಕಾರಣಕ್ಕಾಗಿಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಜ್ಯೋತಿಬಾ ಫುಲೆಯವರನ್ನು ಭಾರತದ ಸಮಾಜ ಪರಿವರ್ತನೆ ಪಿತಾಮಹರೆಂದು ಕರೆದು ಗೌರವಿಸಿದ್ದಾರೆ. ಅಪ್ರತಿಮ ಹೋರಾಟ ಸೈದ್ಧಾಂತಿಕ ನಿಲುಗಳುಳ್ಳ ಫುಲೆಯವರ ಪತ್ನಿ ಸಾವಿತ್ರಿಬಾಯಿ ಫುಲೆಯವರು ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ದೀಪದಿಂದ ದೀಪ ಹಚ್ಚುವಂತೆ, ಅಕ್ಷರದಿಂದ ಅಕ್ಷರಜ್ಞಾನ ಪಡೆದುಕೊಳ್ಳಬೇಕು ಎಂಬಂತೆ, ನಮ್ಮ ಮೊದಲ ಅಕ್ಷರದವ್ವ ಎಂದೆನಿಸಿ ಕರೆದುಕೊಳ್ಳುವ ಹಾಗೂ ಶಿಕ್ಷಣವಿಲ್ಲದ ವ್ಯಕ್ತಿ ಸುಗಂಧವಿಲ್ಲದ ಪುಷ್ಪದಂತೆ ಎಂಬ ಮಾತಿನ ಮಹತ್ವ ಅರಿತು ಶಿಕ್ಷಣದಲ್ಲಿ ಅಕ್ಷರಕ್ರಾಂತಿ ಮಾಡಿದವರು ಸಾವಿತ್ರಿಬಾಯಿ ಫುಲೆಯವರು. ಇಂಥ ಮಹಾತಾಯಿ ಹುಟ್ಟಿದ್ದು ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ನೈಗಾಂವ್ ಹಳ್ಳಿಯಲ್ಲಿ. ಅದು 3/1/1831. ಇವರ ತಂದೆ ನೇವಸೆ ಪಾಟೀಲರು. ಜ್ಯೋತಿಬಾ ಫುಲೆಯವರೊಂದಿಗೆ ತಮ್ಮ 9 ವಯಸ್ಸಿನಲ್ಲಿ ಮದುವೆಯಾದರು. ಆಗ ಫುಲೆಯವರಿಗೆ ಕೇವಲ 13 ವಯಸ್ಸು. ತಮ್ಮ ಪತ್ನಿ ಸಾವಿತ್ರಿಬಾಯಿ ಫುಲೆಯವರಿಗೆ ಸ್ವತಃ ಶಿಕ್ಷಣ ನೀಡಿದರು. ಮರಾಠಿ, ಇಂಗ್ಲೀಷ್, ಪಾರ್ಸಿ ಮತ್ತು ಸಂಸ್ಕೃತ ಭಾಷೆಗಳನ್ನು ಕಲಿಸಿದರು. ಆ ಮೂಲಕ ಅವರು ನಡೆಸುವ ಶಾಲೆಯಲ್ಲಿ ಕಾರ್ಯ ನಿರ್ವಹಿಸುವಂತಾಯಿತು. ಇವರು ಸಮಾಜದಲ್ಲಿ ಅಕ್ಷರ ದಾಸೋಹ ಕೈಗೊಳ್ಳುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದಾರೆ. ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆಯವರು ಅಂದು ಕತ್ತಲಲ್ಲಿ ಇದ್ದ ತಳ ಸಮುದಾಯದವರಿಗೆ ಅಕ್ಷರದ ಮೂಲಕ ಜೀವನದಲ್ಲಿ ಬೆಳಕು ತರಲು ವೈದಿಕ ಶಾಹಿಗಳ ಕ್ರೂರ ದಾಳಿಯನ್ನು ಲೆಕ್ಕಿಸದ ಮಹಾಮಾತೆ ಸಾವಿತ್ರಿಬಾಯಿ ಫುಲೆಯವರು. ಅನಕ್ಷರತೆಯ ಅಂಧಕಾರದ ಬದುಕುತ್ತಿದ್ದ ಜನರನ್ನು, ಅಡುಗೆ ಮನೆಗೆ ಸೀಮಿತವಾಗಿದ್ದ ಹೆಣ್ಣು ಮಕ್ಕಳನ್ನು ಅಕ್ಷರದ ಮೂಲಕ ಅರಿವಿನ ಲೋಕಕ್ಕೆ ಕೊಂಡೊಯ್ಯಲು ಪ್ರಾಣವನ್ನೇ ಮುಡುಪಿಟ್ಟ ಮಹಾತಾಯಿಯವರು. ಸ್ತ್ರೀಯರು ಶಿಕ್ಷಣ ಕಲಿಯಲು ಮುಂದಾದರೆ ವೈದಿಕ ಶಾಹಿಯವರನ್ನು ಬಹಿಷ್ಕಾರ ಹಾಕಿತ್ತು. ಉಚ್ಚ ವರ್ಣೀಯರು ಉಪಟಳ ಅವಾಚ ಶಬ್ದಗಳನ್ನು ಸಹಿಸಿಕೊಂಡು ಓಣಿ ಓಣಿಗೆ ಹೋಗಿ ಅಕ್ಷರ ಕಲಿಸಿದವರು ಸಾವಿತ್ರಿಬಾಯಿ ಫುಲೆಯವರು. ಶ್ರೀಮತಿ ಮಿಚಲ್ ಅವರ ನಾರ್ಮಲ್ ಶಾಲೆಯಲ್ಲಿ ತರಬೇತಿ ಪಡೆದುಕೊಂಡ ಮೊದಲ ಮಹಿಳೆ ಇವರಾಗಿದ್ದಾರೆ. ಶ್ರೀ ಭಿಡೆಯವರ ಮನೆಯಲ್ಲಿ ಪ್ರಾರಂಭವಾದ ಶಾಲೆಯ ಮುಖ್ಯಾಪಧ್ಯಾನಿಯ ಸಹಿತ ಇವರೇ ಆಗಿದ್ದರು. 1841 ಪೂನಾದಲ್ಲಿ
ಅಸ್ಪೃಶ್ಯ ಸಮುದಾಯಗಳಿಗೆ ಶಾಲೆಯನ್ನು ಪ್ರಾರಂಭಿಸಿದರು. ಮೇಲ್ವರ್ಗದವರ ಬೆದರಿಕೆಗೆ ಅಂಜದೆ ಜುಲೈ 3, 1851 ಮಹಿಳೆಯರಿಗಾಗಿ ವಿಶೇಷ ಶಾಲೆಯನ್ನು ತೆರೆದರು. ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆಯವರು ಶಾಲೆಗೆ ಹೊರಟಾಗ ಮಡಿವಂತರು ಒಡೆದ ಗಾಜಿನ ಚೂರುಗಳನ್ನು ರಸ್ತೆಯಲ್ಲಿ ಎಸೆಯುತ್ತಿದ್ದರು. ಕಲ್ಲಿನಿಂದ, ಕೆಸರಿನಿಂದ, ಸೆಗಣಿಯಿಂದ ಹೊಡೆಯುತ್ತಿದ್ದರು. ಯಾವುದನ್ನೂ ಲೆಕ್ಕಿಸದೆ ತಮ್ಮ ಕರ್ತವ್ಯ ನಿರ್ವಹಿಸುವುದನ್ನು ಮಾತ್ರ ಬಿಡುತ್ತಿರಲಿಲ್ಲ. ರಸ್ತೆಯಲ್ಲಿ ಹೋಗುವಾಗ ಸ್ತ್ರೀ ಪುರುಷರಾದಿಯಾಗಿ ಅವರನ್ನು ಅವಹೇಳನ ಮಾಡುತ್ತಿದ್ದರು. ಬಟ್ಟೆಯನ್ನೆಲ್ಲ ಮಲಿನಗೊಳಿಸುತ್ತಿದ್ದರು. ಇದನ್ನು ಕಂಡವರ ಪತಿ ಹೆಚ್ಚಿನ ಉಡುಪುಗಳನ್ನು ಚೀಲದಲ್ಲಿ ಇಟ್ಟು ಕಳುಹಿಸುತ್ತಿದ್ದರು. ಹೊಲಸಾದ ಸೀರೆಯನ್ನು ಬದಲಿಸಿ ಮಕ್ಕಳು ಬರುವಷ್ಟರಲ್ಲಿ ಬೇರೊಂದು ಸೀರೆ ಉಟ್ಟುಕೊಂಡು ಕೆಲಸಕ್ಕೆ ಅಣಿಯಾಗುತ್ತಿದ್ದರು. ಅದೇ ರೀತಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ವಿಜಯಲಕ್ಷ್ಮಿ ರೆಡ್ಡಿಯವರು ಸಹ ಸಾವಿತ್ರಿಬಾಯಿ ಫುಲೆಯ ಯಶೋಗಾಥೆ ಕುರಿತು ಅನಿಸಿಕೆ ವ್ಯಕ್ತಪಡಿಸಿದರು. ಸಾವಿತ್ರಿಬಾಯಿ ಫುಲೆಯವರ ಬಗ್ಗೆ ಹೇಳಬೇಕಾದ್ರೆ, ನಾರೀತು ನಾರಾಯಣಿ ಎನ್ನುವಂತೆ ತೊಟ್ಟಿಲು ತೂಗುವ ಕೈ ಜಗವನ್ನೇ ಆಳಬಲ್ಲದು, ಹೆಣ್ಣೊಂದು ಮನಸ್ಸು ಮಾಡಿದರೆ ಜಗತ್ತಿನ ಬದಲಾವಣೆ ಮಾಡಬಲ್ಲಳು ಎನ್ನುವುದಕ್ಕೆ ಸಾವಿತ್ರಿಬಾಯಿ ಫುಲೆಯವರು ಸಾಕ್ಷಿಯಾಗಿದ್ದಾರೆ. ಸಾವಿತ್ರಿಬಾಯಿ ಫುಲೆಯವರ ಅಕ್ಷರ ಕ್ರಾಂತಿಯಿಂದ ಬಹಳಷ್ಟು ಜನ ಪ್ರೇರಿತರಾಗಿ ಆ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇದಕ್ಕೆ ಉದಾಹರಣೆ ಎನ್ನುವಂತೆ 2015 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಪಾಣಿಪತ್ತದಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಆ ಕಾರ್ಯಕ್ರಮಕ್ಕೆ 100 ಕೋಟಿ ಮೀಸಲನ್ನು ಇಡುವುದರ ಮೂಲಕ ಹೆಣ್ಣು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಹಾಗೂ ಇದಕ್ಕೆ ಸಾವಿತ್ರಿಬಾಯಿ ಫುಲೆಯವರು ಪ್ರೇರಣಾ ಶಕ್ತಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಮೆಲ್ಲ ಮಹಿಳೆಯರಿಗೆ ಅತಿಯಾದ ಹೆಮ್ಮೆಯನ್ನು ಪಡ್ತೀವಿ ಅಂತ ಈ ಸಾವಿತ್ರಿಬಾಯಿ ಫುಲೆಯವರ ದಿನವನ್ನು ಆಚರಣೆ ಮಾಡುವಲ್ಲಿ ನಮ್ಮೆಲ್ಲರ ಪಾತ್ರ ಇರಬೇಕು ಅಂತ ನಾನು ನಮ್ಮ ಕಾಲೇಜಿನ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಲಬುರಗಿ ತಾಲೂಕಿನ ಜಾಫ್ರಾಬಾದ್ನಲ್ಲಿ ಅಕ್ರಮವಾಗಿ ಮನೆಗಳನ್ನ ನಿರ್ಮಿಸಿ ಮಾರಾಟ ಮಾಡುವುದಲ್ಲದೆ ರಸ್ತೆಗಳ ಮೇಲೆ ಮನೆಗಳನ್ನ ಕಟ್ಟುತ್ತಿದ್ದಾರೆ. ಇದನ್ನ ವಿರೋಧಿಸಿ ಕಾಲೋನಿ ನಿವಾಸಿಗಳು ಭಯಾನಕ ವಾತಾವರಣ ಸೃಷ್ಟಿಸಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ. ಕಲಬುರಗಿ ತಾಲೂಕಿನ ಜಾಫ್ರಾಬಾದ್ನಲ್ಲಿ ನಡೆದಾಡುವ ಸಾರ್ವಜನಿಕ ಸ್ಥಳದಲ್ಲಿ ರಹೂಫ್ ಅಂಬಲ್ಗಿ ಹಾಗೂ ರಾಬಿ ಅಂಬಲ್ಗಿ ಅಕ್ರಮವಾಗಿ ಮನೆ ನಿರ್ಮಿಸಿದ್ದಾರೆ. ಈ ಸ್ಥಳವು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಅಸೋಸಿಯೇಷನ್ ಅವರಿಗೆ ಸಂಬಂಧಿಸಿದಾಗಿದ್ದು ಈ ಕುರಿತು ಕಾಲೋನಿ ನಿವಾಸಿಗಳು ಕೇಳಲು ಹೋದರೆ ನಾವು ಯಾರಿಗೂ ಹೆದರೋದಿಲ್ಲ ಎಂದು ನಿವಾಸಿಗಳಲ್ಲಿ ಭಯದ ವಾತಾವರಣ ನಿರ್ಮಿಸಿದ್ದಾರೆ. ಇನ್ನು ಒಂದು ವಾರದೊಳಗಾಗಿ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿ ಕಾಲೋನಿ ನಿವಾಸಿಗಳಿಗೆ ಹಾಗೂ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು, ಇಲ್ಲದಿದ್ದಲ್ಲಿ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ವೇದಿಕೆ ಕಾರ್ಯದರ್ಶಿ ಚಂದ್ರಕಾಂತ್ ಗುತ್ತಿದಾರ್ ಎಚ್ಚರಿಸಿದ್ದಾರೆ. ಇವತ್ತಿನ ದಿವಸ ಈ ಹೋರಾಟ ಎದಕ್ಕೋಸ್ಕರ ಅಂದರೆ, ರೌಫ್ ಅಂಬ್ಲಿಗಿ ಮತ್ತು ರಾಬಿ ಅಂಬ್ಲಿಗಿ ಅನ್ನೋರು ಸರ್ವೆ ನಂಬರ್ 74/1 ಅವ್ರ ಅನಧಿಕೃತ ಮನೆಗಳನ್ನು ಕಟ್ಟಿ ಮಾರಾಟ ಮಾಡ್ತಾ ಇದ್ದಾರೆ. ಅವರು ಆಲ್ರೆಡಿ ಸದ್ಯಕ್ಕೆ ಅವ್ರಿಗೆ ನೀವು ಕಟ್ಟಬೇಡ ರೋಡಿನ ಅದು 2 ಎಕರೆ 4 ಎಕರೆ ಪೂರ ಕಬ್ಜೆ ಮಾಡದ ಮೊಳಕ್ವಿ ರೋಡ್ ಹೋಗ್ತಾ ಕಾಲ್ನಿಗೆ ರೋಡ್ ಹೋಗ್ತಕ್ಕಂಥ ಜಾಗವನ್ನು ಸುಮ್ಮನೆ ಕಬ್ಜೆ ಮಾಡ್ಲತ್ತಾರ. ಆ ರೋಡ್ ಕಟ್ಟಬೇಡ್ರಪ್ಪ ಅಂದ ಸಲಕ ಸುಳ್ಳು ದಾಖಲೆಗಳನ್ನು ಕೂಡ ಸುಳ್ಳು ಪೊಲೀಸರು ಸುಳ್ಳು ದೂರುಗಳನ್ನು ಕೊಡ್ತಾ ಇದ್ದಾರೆ. ಅವರು ಯಾಕೆ ದೂರುಗಳು ಕೊಡ್ತೀರಪ್ಪ ಅಂದರೆ ನಮಗೆ ನ್ಯಾಯಾಲಯ ಆದೇಶ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಇವತ್ತು ದಿವಸ ನಮಗೆ ಅದು ಹೇಳೋದು ಹೇಳಿ ನಮಗೆ ಭಯಾನಕ ವಾತಾವರಣ ಮಾಡ್ತಾ ಇದ್ದಾರೆ ಅಲ್ಲಿ ಆ ಕಾಲನಿಯವರಿಗೆ. ನಾವೇನು ಹೇಳಿದೆವಪ್ಪ ಅಂದರೆ ನೀವೆಲ್ಲ ಕಟ್ಟಬೇಡ್ರಿ ಮಾಡಬೇಡ್ರಿ ಅಂತ ಹೇಳಿದಾಗ ನಾವು ಕೂಡ ಪೊಲೀಸರು ದೂರು ದಾಖಲಿಸಿದಾಗ ಆ ಅದು ಜಾಗವನ್ನು ಆಲ್ರೆಡಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ದವರಿಗೆ 2 ಎಕರೆ ಮಂಜೂರಾಗ್ಯದ. ಮಂಜೂರಾದ್ರೂ ಕೂಡ ಅವರು ಅನಧಿಕೃತವಾಗಿ ಕಟ್ಟಡ ಮಾಡ್ಕೊತು ಎಲ್ಲರಿಗೂ ಅಂಜಿಸ್ಕೊತ ಹೊಂಟ್ರೆ ಗುಂಡಾಗಿರಿ ಮಾಡೋದು, ಮಂದಿಗೆಲ್ಲ ಬಂದು ತೋರಿಸೋದು, 40-50 ಸಾವಿರ ರೂಪಾಯಿ ತೊಗೊಂಬೋದು ಅವ್ರ ಬಳಿ ತೊಗೊಳಕೇಸಿ ಮಾರಾಟ ಮಾಡಕೇಸಿ ಹೋಗ್ಬಿಡೋದು ಇಂಥವೆಲ್ಲ ಮಾಡ್ಲತ್ತಾರ. ಅದು ತಕ್ಷಣ ನಿಂದಿಸಬೇಕು. ಅವ್ರ ಮ್ಯಾಗೆ 420 ಕೇಸ್ ಆಗ್ಬೇಕು, ಚಿಟ್ಟಿಂಗ್ ಕೇಸ್ ಆಗ್ಬೇಕು ಅವ್ರ ಮ್ಯಾಗೆ, ರಾಬಿಯಾ ಮತ್ತು ರೌಫ್ ಅಂಬಲಿಗೆ ಅವ್ರ ಮ್ಯಾಗೆ. ಪ್ರತಿಭಟನೆಯಲ್ಲಿ ಕಲ್ಯಾಣರಾವ್ ಎಂ ಪಾಟೀಲ್, ಮಹೇಶ್ ಕಾಶಿ, ಕಾಶಿನಾಥ್ ಮಂದೇವಾಲ್, ಅಶೋಕ್ ಬಿಮಳ್ಳಿ, ಕಲ್ಯಾಣಿ ತಳ್ವಾರ್ ಸೇರಿದಂತೆ ಇನ್ನೂ ಹಲವರು ಪಾಲ್ಗೊಂಡಿದ್ದರು. 1818 ನಡೆದ ಆಂಗ್ಲೋ ಮರಾಠ ಯುದ್ಧದ ವಿಜಯೋತ್ಸವ ವರ್ಷಾಚರಣೆಯ ಅಂಗವಾಗಿ ನಗರದ SVP ವೃತ್ತದಲ್ಲಿ ದಲಿತ ಸೇನೆ ಮತ್ತು ತಾಲೂಕು ಸಮಿತಿ ವಿಜಯೋತ್ಸವ ಆಚರಿಸಿತು.
ಕಾರ್ಮಿಕರಿಗೆ. ವಿಮಾ ಕೋರೆಗಾಂವ್ ಯೋಧರಿಗೆ. ಭಾರತದ ಸಂವಿಧಾನಕ್ಕೆ. 1818 ಜನವರಿ 1 ಪುಮಾದ ಭೀಮಾ ದಡದಲ್ಲಿ ಪೇಶ್ವೆಯ 28,000 ಸೈನಿಕರನ್ನ ಕೇವಲ 500 ಜನ ಸೈನಿಕರು 12 ಗಂಟೆಯೊಳಗೆ ಹೊಡೆದುರುಳಿಸಿರುವ ಪೇಶ್ವೆ ಸಾಮ್ರಾಜ್ಯವನ್ನ ಅಳಿಸಿ ಹಾಕಿದ ಸವಿ ನೆನಪಿಗಾಗಿ ಭೀಮಾ ಕೋರೆಗಾಂವ್ ಅವರ 202 ವರ್ಷದ ವಿಜಯೋತ್ಸವವನ್ನು ನಗರದ SVP ವೃತ್ತದಲ್ಲಿ ನೂತನ ವರ್ಷದ ಸಂಭ್ರಮಾಚರಣೆ ಮಾಡಿ ದಲಿತ ಸೇನೆಯ ಅಧ್ಯಕ್ಷ ಡಿಕೆ ಮದನ್ಕರ್ ಸಂಭ್ರಮಾಚರಣೆ ಮಾಡಿದರು. ಇವತ್ತಿನ ದಿವಸ ದಲಿತ ಸೇನೆ ಜಿಲ್ಲಾ ಸಮಿತಿ ಗುಲ್ಬರ್ಗ ಮತ್ತು ದಲಿತ ಸೇನೆ ತಾಲೂಕಾ ಸಮಿತಿ ಗುಲ್ಬರ್ಗ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ಅತಿ ವಿಜೃಂಭಣೆಯಿಂದ ಗುಲ್ಬರ್ಗ ಜಿಲ್ಲೆಯ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ನಾವುಗಳು ದಲಿತ ಸೇನೆ ಜಿಲ್ಲಾ ಕಾರ್ಯಕರ್ತರು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸ್ತಂಭವನ್ನು ಅಳವಡಿಸಿ ಇವತ್ತಿನ ದಿವಸ ನಾವು ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿಗೆ 702 ವರ್ಷವಾಯಿತು. ಪೇಶ್ವೆ ಕಾಲದಲ್ಲಿ ನಮ್ಮ ಧೀಮಂತ ಬಲಿಷ್ಠ ಶಕ್ತಿಶಾಲಿಗಳಾಗಿರ್ತಕ್ಕಂಥ ಪೆದೆಗಳು. ಈ ಸಂದರ್ಭದಲ್ಲಿ ಮಂಜುನಾಥ್ ಭಂಡಾರಿ, ರಾಜು ಲೆಂಕ್ಟಿ, ಪ್ರಕಾಶ್ ಮ್ಯಾಗರಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹೊಸ ವರ್ಷದ ಸಂಭ್ರಮಾಚರಣೆ ಪ್ರಯುಕ್ತ ಜಿಲ್ಲೆಯ ಸರ್ಕಾರಿ ಶಾಲಾ ಮಕ್ಕಳಿಗೆ 4 ದಿನಗಳ ಕಾಲ ಕರ್ನಾಟಕ ದರ್ಶನ ಶೈಕ್ಷಣಿಕ ಪ್ರವಾಸಕ್ಕೆ ಚಾಲನೆ ನೀಡಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಮಾಲಾಜಿ. ಕಲಬುರಗಿ ನಗರದ PDA ಕಾಲೇಜ್ ಗೇಟ್ ಬಳಿ ನಿಂತಿದ್ದ ಫಿಟ್ಲೈನ್ ಬೋಗಿಗೆ ತಗುಲಿದ ಬೆಂಕಿ. ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ. ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟಿದ್ದ ಖಾಸಗಿ ಬಸ್ ಅಪಘಾತ. ಬಸ್ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಮರಕ್ಕೆ ಡಿಕ್ಕಿ ಹೊಡೆದ ಬಸ್ ಅಪಾಯದಿಂದ ಪಾರಾದ ಮಕ್ಕಳು. ಇಲ್ಲಿಗೆ ಇಂದಿನ ಇನ್ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.
ಕಲಬುರಗಿಯ ಸುಪ್ರಸಿದ್ಧ ಖ್ಯಾತ ಶಸ್ತ್ರಚಿಕಿತ್ಸೆ ತಜ್ಞ ದಿವಂಗತ ಎಂಎಸ್ ಪಾಟೀಲ್ ರವರ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನರ ಅನುಕೂಲಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಮಕ್ಕಳ ಖ್ಯಾತ ವೈದ್ಯರಾದ ಡಾಕ್ಟರ್ ರಾಣಿ ವಿ ಪಾಟೀಲ್ ಅವರು ಮಕ್ಕಳ ಕಿಡ್ನಿ ಸಮಸ್ಯೆ ಕುರಿತು ಚಿಕಿತ್ಸೆ ನೀಡಲಿದ್ದಾರೆ. ಮಕ್ಕಳಲ್ಲಿನ ಮೂತ್ರಪಿಂಡ ವೈಫಲ್ಯ, ಮೂತ್ರಪಿಂಡ ಕಲ್ಲುಗಳು, ಯೂರಿನ್ ಇನ್ಫೆಕ್ಷನ್ ಹಾಗೂ ಯಾವುದೇ 5 ವರ್ಷ ಮೇಲ್ಪಟ್ಟ ಮಕ್ಕಳು ಹಾಸಿಗೆ ಒದ್ದೆ ಮಾಡುತ್ತಿದ್ದಲ್ಲಿ ಆಸ್ಪತ್ರೆಯಲ್ಲಿನ ವಿಶೇಷ ಸೌಲಭ್ಯಗಳ ಮೂಲಕ ಉತ್ತಮ ಚಿಕಿತ್ಸೆ ನೀಡಲಾಗುವುದು. ಕಲಬುರಗಿಯ ಸಿದ್ಧಗಂಗಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವಿಶೇಷ ಸೌಲಭ್ಯಗಳಾದ ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಸ್ತ್ರೀರೋಗ ತಜ್ಞರು ಮತ್ತು ಮಕ್ಕಳ ತಜ್ಞರು, ಲ್ಯಾಬೊರೇಟರಿ, ಸುಸಜ್ಜಿತ ಓಟಿ ಕಾಂಪ್ಲೆಕ್ಸ್, ಫಾರ್ಮಸಿ ಹಾಗೂ ಕ್ಯಾಂಟೀನ್, ಈ ಎಲ್ಲಾ ಬಗೆಯ ಚಿಕಿತ್ಸೆಗಳು ಹಾಗೂ ಸೌಲಭ್ಯಗಳನ್ನ ಒಂದೇ ಸೂರಿನಡಿ ಪಡೆಯಬಹುದು. ನಾಗರಿಕರೇ, ನಿಮಗೊಂದು ಸುವರ್ಣ ಅವಕಾಶ. ಮಕ್ಕಳ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ December 1-31 ಉಚಿತ ಒಪಿಡಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿದ್ಧಗಂಗಾ ಆಸ್ಪತ್ರೆ, ವಸಂತನಗರ, ರಾಜರಾಜೇಶ್ವರಿ ಹೋಟೆಲ್ ಹತ್ತಿರ, ಕಲಬುರಗಿ.